ಕರಾವಳಿ ಜಿಲ್ಲೆ ಹಚ್ಚ ಹಸುರಿನ ತಾಣ. ಸುತ್ತಲೂ ಕಂಗೊಳಿಸುವ ಕಂಗು ತೆಂಗುಗಳ ಹೊರಣ, ನೋಡುಗರ ಕಣ್ಣು ಕೋರೈಸುವ ಪ್ರಾಕೃತಿಕ ರಮ್ಯ ತಾಣ ನಮ್ಮ ಈ ಕರಾವಳಿ. ನಮ್ಮ ತುಳುನಾಡಿನ ಜನ ಹೆಚ್ಚಾಗಿ ಜೀವನೋಪಾಯಕ್ಕೆ ಕೃಷಿಯನ್ನೇ ಅವಲಂಬಿಸಿರೋದ್ರಿಂದ ನಮ್ಮ ಜಿಲ್ಲೆಯಲ್ಲಿ ಹೆಚ್ಚಾಗಿ ಕೃಷಿಯ ಸೊಗಡು ಕಾಣಸಿಗುತ್ತದೆ. ಅಡಿಕೆ ತೋಟಗಳು, ತೆಂಗು, ಬಾಳೆ ಗಿಡಗಳು ಸೊಂಪಾಗಿ ಬೆಳೆದು ನಮ್ಮನ್ನ ಕೈ ಬೀಸಿ ಕರೆಯುತ್ತಿದೆ. ಈ ಸ್ವಚ್ಛಂದವಾದ ಪ್ರದೇಶ, ಗದ್ದೆಯಲ್ಲಿ ಬೆಳೆದಿರುವ ಹಸಿರು ಪೈರು ಇವೆಲ್ಲ ನಮಗೆ ಕಾಣಸಿಕ್ಕಿದ್ದು ಬಂಟ್ವಾಳ ತಾಲೂಕಿನಲ್ಲಿ. ಇದು ಶ್ರೀ ಆದಿಮಾಯೆ ನಾಗಬ್ರಹ್ಮ ದೇವರು ನೆಲೆಗೊಂಡಿರುವ ಪುಣ್ಯಸ್ಥಳ. ಸಕಲ ಭಕ್ತರ ಅಭೀಷ್ಟಗಳನ್ನ ಈಡೇರಿಸಿಕೊಂಡು ಬರುತ್ತಿರುವ ಶ್ರೀ ತಾಯಿ ಸದಾಕಾಲ ಸಂಪನ್ನೆ. ನಮಸ್ಕಾರ ವೀಕ್ಷಕರೇ. ದೇವಾಲಯಗಳ ನಾಡಲ್ಲಿ ದೈವ ದೇವರುಗಳ ಆರಾಧನೆ, ಕ್ಷೇತ್ರಗಳ ಸಂಚಾರದೊಂದಿಗೆ ಪವಾಡಗಳ ಪರಿಚಯ, ಭಕ್ತರ ನಾಡಲ್ಲಿ ಸಾಗುವ ಭಕ್ತಿಯ ತೇರು, ಇದೇ ಈ ಹೊತ್ತಿನ ವಿಶೇಷ ದೈವ ದೇವರು. ನಾನು ಬಬಿತಾ ಲತೇಶ್. ವೀಕ್ಷಕರ ಇವತ್ತಿನ ಸಂಚಿಕೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕು ಕುರ್ನಾಡು ಪರಿಸರದಲ್ಲಿರುವ ಶ್ರೀ ಆದಿಮಾಯೆ ನಾಗಬ್ರಹ್ಮ ಕ್ಷೇತ್ರದ ಸನ್ನಿಧಾನದಲ್ಲಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ ಹನ್ನೆರಡು ಮುಡಿ ಕುರ್ನಾಡು ಅನ್ನೋ ಭವ್ಯ ಸ್ಥಳದಲ್ಲಿ ನೆಲೆಗೊಂಡಿರುವುದೇ ಶ್ರೀ ಕ್ಷೇತ್ರ ಆದಿಮಾಯೆ ನಾಗಬ್ರಹ್ಮ ದೈವಸ್ಥಾನ. 500 ವರ್ಷಗಳ ಇತಿಹಾಸವನ್ನು ಹೊಂದಿರುವ ಶ್ರೀ ಕ್ಷೇತ್ರ 30 ವರ್ಷಗಳ ಹಿಂದೆ ಇಲ್ಲಿ ನಿರ್ಮಾಣಗೊಂಡಿದೆ. ಶ್ರೀ ಕ್ಷೇತ್ರದಲ್ಲಿ ಪ್ರಧಾನ ದೇವತೆಯಾಗಿ ಶ್ರೀ ಆದಿಮಾಯೆ ನೆಲೆಗೊಂಡಿದ್ದರೆ ನಾಗಬ್ರಹ್ಮ, ಸಿರಿಕುಮಾರ ಹಾಗೂ ಕೊರತಿ ದೈವದ ಸಾನ್ನಿಧ್ಯವಿದೆ. ಪ್ರತಿಯೊಂದು ಕ್ಷೇತ್ರ ನಿರ್ಮಾಣದ ಹಿಂದೆ ಒಬ್ಬ ನಿಷ್ಠಾವಂತ ಭಕ್ತನ ಪರಿಶ್ರಮ ಇದ್ದೇ ಇರುತ್ತದೆ ಎಂಬುದು ನಮಗೆಲ್ಲರಿಗೂ ಗೊತ್ತಿರುವ ವಿಚಾರವಾಗಿದೆ. ಅಂತೆಯೇ ಈ ಕ್ಷೇತ್ರ ನಿರ್ಮಾಣದ ಹಿಂದೆಯೂ ಒಬ್ಬ ನಿಷ್ಠಾವಂತ ಭಕ್ತನ ಪರಿಶ್ರಮವಿದೆ, ಭಕ್ತಿಯ ಸೇವೆಯಿದೆ. ಅವರು ಬೇರಾರು ಅಲ್ಲ, ಶ್ರೀ ಕ್ಷೇತ್ರದ ಧರ್ಮದರ್ಶಿ ಶ್ರೀ ರಮೇಶ್ ಕುಮಾರ್. ತನ್ನ ಎಳೆ ವಯಸ್ಸಿನಲ್ಲೇ ದೈವ ದೇವರ ಮೇಲೆ ಹೆಚ್ಚಿನ ಭಕ್ತಿ, ತನ್ನ ಜೀವನವನ್ನ ದೇವರ ಸೇವೆಯಲ್ಲೇ ಕಳೆಯಬೇಕು ಎಂಬುದಾಗಿ ಕನಸು ಕಂಡವರು ಶ್ರೀ ರಮೇಶ್ ಅವರು. ಎಲ್ಲೇ ದಿಂಚಿ ದೇವರನ ಪೂಜೆ ನಾಗನ ಒಂಜಿ ಜಾಗಡಿ ಇತ್ತು ಕೊರತಿನ ಮೂಲಸ್ಥಾನ. ಅಪಾಗ ಉಬ್ಬನತ ರೂಪ ಮತ್ತು ಇತ್ತು ನಂಜಿ ಬುಕ್ಕ ಭಕ್ತಾದಿಲ್ ಮತ್ತು ಸೇರಿದ ಎಂಕುಲ್ ಮತ್ತು ಹುಟ್ಟಾದ ಈ ಪ್ರತಿಷ್ಠಾಪನೆ ಮನ್ಪುಡು ಮಣ್ಣ ಈ ಮುಲ್ಪ ಕ್ಷೇತ್ರಡು ಈ ಜಾಗಡಿ ಪ್ರಶ್ನೆ ಅದು ಇತ್ತೇನೆ. ಬೊಕ್ಕ ಇಂಕ್ ಈ ಶಕ್ತಿದ ಬಗ್ಗೆ ಒಂಜಿನ ಕ್ಲಾಸ್ ಪೋನಗನೇ ಈ ಶಕ್ತಿದ ಬಗ್ಗೆ ಇತ್ತಂಡೆ
ಇದು ಪ್ರಶ್ನೆ ಅಷ್ಟಮಂಗಲ ಪ್ರಶ್ನೆ ಅದೇ ನಾಗದೇವಿರು ಕೊರತೆ ಮೂಲದಿ ಕೊರತೆ ದೇವಿನ ಮತ್ತು ಆರಾಧನೆ ಮನ್ಪುಡ್ ತೋಜಿದ್ದನ್ನು ಆ ಪ್ರಕಾರ ಆರಾಧನೆ ಮಂತೊಂದುಲ್ಲ ಮತ್ತು ಸಾಧಾರಣಕ್ಕೆಲ್ಲೂ ಇರೋ ತಾಜಿ ವರ್ಷ ಮುಲ್ಪ ಎನ್ನ ಅವು ದಾಲೊಂಜಿ 500 ವರ್ಷದ್ದು ಜಾಸ್ತಿ ಉಂಟು ಮೂಲ ಕೊರತೆ ಅವು ಅಲ್ಪ ನಿತ್ಯನ ಜಾಗಿಟ್ಟು ಮತ್ತ ನಾವು ಇಷ್ಟಪಂಡ ವ್ಯಾಧಿ ದೋಷ ನಾಗನ ದಾಲೊಂಜಿ ದೋಷಗಳು ಇತ್ತಂಡ ಮತ್ತು ಸಂತಾನೋತ್ಪತ್ತಿಗು ಮದ್ನೆದ ಅವನು ಇರ್ನದು ಮದ್ನೆ ಜೋಕಲೆ ಮತ ಎಡ್ಡೆ ರೀತಿಡೆ ಮತ ಭಕ್ತಾದಿಲ್ಲ ಪಕ್ಕ ಹೆಚ್ಚಿಗೆ ವಿಚಾರ ಮುಲ್ಪ ಭಕ್ತಾದಿಲ್ಲ ಕೇಂದ್ರ ಗೊತ್ತಾಪುಂಡು ವಿಶೇಷ ಪಂಡ ಮುಲ್ಪ ಈ ಭಕ್ತಾದಿಲು ಮತ ಬತ್ತಂಡ ತುಲಿಯಾನ 10 ವರ್ಷ ಅಂಡ್ರಿ 15 ವರ್ಷ ಅಂಡ್ರಿ 20 ವರ್ಷ ಅಂಡ್ರಿ ಇನ್ನಿ ಬತ್ತಿನ ಭಕ್ತಾದಿಲ್ಲ ಎಲ್ಲೇ ಬರ್ಪುಜಿರಿ ಅಂಚಿನ ಕ್ಷೇತ್ರ ಆತ ಅಂಚಿತನೇ ಒಂಜಿ ವಿಚಾರದ ಬಗ್ಗೆ ಉಪ್ಪುನು ಅಪ್ಪ ಆತ ಪ್ರೀತಿ ಕೊರನೆಟ್ಟು ಒಂಜಿ ಕ್ಷೇತ್ರ ಬರ್ಪುನು ಎಡ್ಡೆ ಇಲ್ಲದ ನಮ್ಮ ನಮ್ಮ ಇಲ್ಲದ ಮನೆ ದೇವಿರಲ್ಲ ಕಣ್ಣು ಮಾತರಿ ಅಂತೆಯೇ ಅವರ ಭಕ್ತಿಯ ಫಲವಾಗಿ ಅವರ ಭಕ್ತಿಗೆ ಶ್ರೀ ಆದಿಮಾಯಿಯು ಒಲಿದೇ ಬಿಟ್ಟಳು. ಸದಾ ಆದಿಮಾಯಿಯ ಸೇವೆಯಲ್ಲೇ ತನ್ನ ಜೀವನವನ್ನು ಸಾಗಿಸ್ತಾ ಇರುವ ಇವರು ಊರ ಪರವೂರಿನ ಎಲ್ಲ ಭಕ್ತರ ಕಷ್ಟಗಳಿಗೂ ಪರಿಹಾರವನ್ನು ನೀಡುತ್ತಾ ಬರುತ್ತಿದ್ದು ಅದೆಷ್ಟೋ ಜನರ ಬಾಳಲ್ಲಿ ಬೆಳಕಾಗಿ ಬಂದಿದ್ದಾರೆ. ಅದೆಷ್ಟೋ ಜನರ ಕಣ್ಣೀರನ್ನ ಒರೆಸುತ್ತಿರುವ ಇವರು ತನ್ನನ್ನು ನಂಬಿ ಬರುವ ಭಕ್ತರನ್ನ ಸದಾ ಕಾಲ ಕಾಯ್ದುಕೊಂಡು ಬರುತ್ತಿದ್ದಾರೆ. ಮುಡಿ ಶ್ರೀ ಆದಿಮಾಯಿ ನಾಗಬ್ರಹ್ಮ ಕ್ಷೇತ್ರದ ಮಹಿಮೆ ಪವಾಡತೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ದೈವ ದಿವರು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಮತ್ತೆ ದೈವ ದಿವರು ಕಾರ್ಯಕ್ರಮಕ್ಕೆ ಸ್ವಾಗತ. ತನ್ನದೇ ಆದ ಇತಿಹಾಸವನ್ನ ಪಡೆದುಕೊಂಡಿರುವ ಕುರ್ನಾಡು 12 ಮುಡಿ ಶ್ರೀ ಆದಿಮಾಯಿ ನಾಗಬ್ರಹ್ಮ ಕ್ಷೇತ್ರವು ಬಹಳನೇ ಸುಂದರವಾಗಿ ನಿರ್ಮಿತವಾಗಿದೆ. ನಂಬಿ ಬಂದ ಭಕ್ತರ ಇಷ್ಟಾರ್ಥವನ್ನ ನೆರವೇರುತ್ತಾ ಬೆಳಗುತ್ತಾ ಬರುತ್ತಾ ಇರುವ ಈ ಕ್ಷೇತ್ರವು ಇತ್ತೀಚೆಗಷ್ಟೇ ಪುನರ್ ನಿರ್ಮಿತಗೊಂಡು ಪುನರ್ ಪ್ರತಿಷ್ಠಾ ಬ್ರಹ್ಮ ಕಲಶದ ಸಂಭ್ರಮವನ್ನ ಕಂಡಿತು. ಅಸಂಖ್ಯ ಸಂಖ್ಯೆ ಭಕ್ತರ ನಂಬಿಕೆಯ ತಾಣವಾಗಿ ಬೆಳಗುತ್ತಿರುವ ಈ ಕ್ಷೇತ್ರದಲ್ಲಿ ವರ್ಷಾವಧಿ ಜಾತ್ರಾ ಮಹೋತ್ಸವವು ಬಹಳ ವಿಜೃಂಭಣೆಯಿಂದ ನಡೆಯುವುದು ಮಾತ್ರವಲ್ಲದೆ ಇನ್ನಿತರ ಪರ್ವದ ದಿನಗಳಲ್ಲೂ ವಿಶೇಷ ದಿನಗಳಲ್ಲೂ ವಿಶೇಷ ಕಾರ್ಯಕ್ರಮಗಳು ಇಲ್ಲಿ ನಡೆಯುತ್ತದೆ. ಹಾಗಾದರೆ ಬನ್ನಿ, ಶ್ರೀ ಕ್ಷೇತ್ರದ ಪುನರ್ ಪ್ರತಿಷ್ಠಾ ಬ್ರಹ್ಮ ಕಲಶದ ಸಂಭ್ರಮ ಹೇಗೆ ನಡೆಯಿತು, ಆ ಸಂಭ್ರಮ ಕಂಡ ಭಕ್ತರು ಶ್ರೀ ಕ್ಷೇತ್ರದ ಬಗ್ಗೆ ಏನೆನ್ನುತ್ತಾರೆ, ಅದೇ ರೀತಿ ಈ ಕ್ಷೇತ್ರವು ನಡೆದು ಬಂದ ಹಾದಿ ಎಂತಹುದು ಎಂಬುದನ್ನ ನೋಡೋಣ ಬನ್ನಿ. ಸ್ಥಳ ಬನದ ರೀತಿ ಇದ್ದು ಇಲ್ಲಿ ಕೊರತೆ ದೈವಕ್ಕೆ ಅಗೀಲು ಪಡಿಸಲಾಗುತ್ತಿತ್ತು. ಈ ಸ್ಥಳದ ಮತ್ತೊಂದು ವಿಶೇಷತೆ ಎಂದರೆ ಇಲ್ಲಿ ಶುದ್ಧ ಸಸ್ಯಾಹಾರದ ಅಗೀಲು ಸೇವೆ ನಡೆಯುತ್ತದೆ. ಎನ್ನ ಪುದರ್ ಮಾರಪ್ಪ ಶೆಟ್ಟಿ ಕಾಡೋರು ಎನ್ನ ಕಷ್ಟದ ನೆಕ್ಕಿಡಿ ಬರಡಾದ ಬತ್ತಂಡ ಆ ಪೊರ್ತಗ ಆ ಕಷ್ಟ ಎನ್ನ ಪರಿಹಾರ ಆದು ಐದ್ ಬುಕ್ಕ ಮುಂತ ದೇವರನ್ನೆಲ್ಲ ದೈವದಲ್ಲ ಅಂತ ಒಂದು ಸರಿಯಾದ ನಂಬಿಕೆ ಹೆಂಗ ಬರ್ತಂಡ ಈ ಕ್ಷೇತ್ರ ಬಂಡ ಎಂಕ್ಲೈಡೆ ಬರ್ಪ ಅಣ್ಣ ಬರ್ಪಣ ಟೈಮುಡು ಕ್ಷೇತ್ರ ಬಂಡ ಅವು ಎಂಚೈತನದು ಆ ಪೊರ್ತದ ನೆನಪಿತ ಮನಪಿರಂಗೆ ಸಾಧ್ಯ ಆಗ್ತದೆ. ಆ ಕೊರತೆ ದೈವದಲ್ಲ ಪಂಡ ಒಂಜಿ ಬಣತಲಕ ಒಂಜಿ ಮಂತ ಆಯ್ತ ಕಜವನ ಮಂತ ಆರಾದು ಆಯ್ತ ಮುದ ಅಗಲ್ಪಾಡ್ದು ಅವಳು ಎಂಕ್ಲ ಅಡ್ಡ ಬರ್ದು ಪೋಂಡಲ್ಲ ಎಂಕ್ಲ ಕಾರ್ಯಗಳು ಅಲ್ಪ ಮೂಲವಾಗಿ ನಡತೊಂದು ಬರ್ತದೆ ಅಂತ ಹಂಚ ಆ ನಂಬಿಕೆ ಪ್ರಕಾರ ಐತೆ 28 ವರ್ಷ ಮಟ್ಟಲ್ಲ ಯಾನ ಈ ಕ್ಷೇತ್ರವಡು ಎಂಕ ತೀರ್ನ ಮಟ್ಟದ ಬಿಟ್ಟು ಆ ದೇವಿನ ನಂಬಿಕೆಡ ಆ ಬೇಲನ್ ಮಂತಂದೊಳ್ಳೆ
ಕ್ಷೇತ್ರ ಈ ದೇವಸ್ಥಾನ ರೂಪಡಿ ಇಜ್ಜಂಡ್ ಕ್ರಮೇಣ ಒಂಜಿ 15 ವರ್ಷದ ದುಂಬು ಆ ದೇವೇರ್ನ ಸಾನ್ನಿಧ್ಯದ ಮಿತ್ತು ಒಂಜಿ ಅಷ್ಟಮಂಗಲ ಪ್ರಶ್ನೆ ಪಾಡ್ದು ತೂಯಿನಂಚಿನ ಸಂದರ್ಭಡು ಆ ಮುಲ್ಲು ದೇವೇರ್ನ ಸಾನ್ನಿಧ್ಯ ಉಂಡು ಬತ್ತಿನಕ್ಲೆಗೆ ಕಷ್ಟ ದೂರ ಆಪುಂಡು ಅಲ್ಪ ಒಂಜಿ ದೇವಸ್ಥಾನ ಕಟ್ಟದು ಆ ದೇವೇರ್ಲೆಗೆ ಒಂಜಿ ದೇವಸ್ಥಾನ ಒಂಜಿ ಬರ್ಪಣಂಚಿನ ದೇವಸ್ಥಾನ ದೈವಲೆಗೆ ಒಂಜಿ ದೈವಸ್ಥಾನ ಮಣ್ಪುಡು ಪಂಡದು ಅಷ್ಟಮಂಗಲ ಪ್ರಶ್ನೆ ಇಡು ತೋಜಿದು ಬತ್ತನ ಆ ಪೊರ್ತುಗು ಪಂಡ ಬಂಗಡಿತ್ತನ ಸಂಸಾರ ಎಂಗ್ಲೆಗೆ ದೇವಸ್ಥಾನ ಕಟ್ಟಾವನಂಚಿನ ಸ್ಥಿತಿಟ್ಟು ಆ ಆರ್ಥಿಕ ಪರಿಸ್ಥಿತಿಟ ಬಗ್ಗೆ ಇಜ್ಜಾಂಡ್ ಆ ಬಂಗಡಿ ಪುನಗಲು ಊರು ಊರು ತಿರುಗಿದೆ ಮಸ್ತು ಊರಿಗೆ ಪೋತೆ ಎಂಗಲು ಕೊರ್ತನಂಚಿನ ಕಾಸಿಡು ಕಟ್ಟದ ನಂಚಿನ ದೇವಸ್ಥಾನ ಒಂದು ಈ ದೈವಸ್ಥಾನ ಅಂಚನೆ ಮುಲ್ಪ ಕುಡೊಂಜು ವಿಶೇಷತೆ ಪಂಡ ದೈವಾಗ ಅಗೇಲು ಸಸ್ಯಹಾರ ಒವೇ ರೀತಿಯ ಮಧುಮಾಂಸ ಮೂಲು ಇಜ್ಜಿ ದೇವರನ ಸಾನ್ನಿಧ್ಯ ಪುಣ್ಯದಾದ ಶ್ರೀಕುಮಾರನ ಸಾನ್ನಿಧ್ಯ ಪುಣ್ಯದಾದ್ರೆ ಆ ದೈವಾಗ ಆಪುನ ಕೋಲ ಅಗೇಲು ಮಾತ ಸೇವೆಲ್ಲ ಸಸ್ಯಹಾರಡ ಆಪುನಿ ಮಧುಮಾಂಸ ಮೂಲು ಒವೇ ರೀತಿಯ ಹಿಂದೆ ಈ ಪುಣ್ಯಕ್ಷೇತ್ರ ಅತಿ ಚಿಕ್ಕದಾಗಿತ್ತು. ಕೊರತಿ ದೈವ ನೆಲೆಗೊಂಡಿರುವ ಸ್ಥಳ ಬನದ ರೀತಿ ಇದ್ದು ಇಲ್ಲಿ ಕೊರತಿ ದೈವಕ್ಕೆ ಅಗಿಲು ಪಡಿಸಲಾಗುತ್ತಿತ್ತು. ಈ ಸ್ಥಳದ ಮತ್ತೊಂದು ವಿಶೇಷತೆ ಎಂದರೆ ಇಲ್ಲಿ ಶುದ್ಧ ಸಸ್ಯಹಾರದ ಅಗಿಲು ಸೇವೆ ನಡೆಯುತ್ತದೆ. ಎನ್ನೊಂದು ಕಷ್ಟದ ನೆಕ್ಕೆಂಕೆಡೆ ಬರಡಾದು ಬತ್ತಲ್ಲ ಆ ಪೊರ್ತುಗ ಕಷ್ಟ ಎನ್ನ ಪರಿಹಾರ ಆದ ಐದು ಬುಕ್ಕ ಮುಂತ ದೇವರನ್ನೆಲ್ಲ ದೈವದಲ್ಲ ಮಂತ ಒಂದು ಸರಿಯಾದ ನಂಬಿಕೆ ಹೆಂಕ ಬತ್ತಲ್ಲ ಈ ಕ್ಷೇತ್ರ ಬಂಡ ಎಂಕ್ಲೈಡೆ ಬರ್ಪಣ ಬರ್ಪಣ ಟೈಮುಡು ಕ್ಷೇತ್ರ ಬಂಡ ಅವು ಎಂಚೈತನದು ಆ ಪೊರ್ತದ ನೆನಪಿತ ಮನಪಿನಂಗೆ ಸಾಧ್ಯ ಆಗ್ತದೆ ಆ ಕೊರತೆ ದೈವದಲ್ಲ ಪಂಡ ಒಂಜಿ ಬಣತಲಕ ಒಂಜಿ ಮಂತ ಆಯ್ತ ಕಜವನ ಮಂತ ಆರಾದು ಆಯ್ತ ಮುದೇ ಒಂದು ಅಗೆಲ್ಪಾಡ್ದು ಅವಳು ಇಂಕ್ಲ ಅಡ್ಡ ಬರ್ದು ಪೋಂಡಲ್ಲ ಇಂಕ್ಲ ಕಾರ್ಯಗಳು ಅಲ್ಪ ಮೂಲವಾಗಿ ನಡತೊಂದು ಬತ್ತದಂತ ಅಂಚ ಆ ನಂಬಿಕೆ ಪ್ರಕಾರ ಐತೆ 28 ವರ್ಷದ ವರ್ಷ ಮಟ್ಟಲ್ಲ ಯಾನಿ ಕ್ಷೇತ್ರಡು ಎಂಕ ತೀರ್ನ ಮಟ್ಟದ ಇಟ್ಟು ಆ ದೇವಿನ ನಂಬಿಕೆಡ ಆ ಬೇರೆ ಮಂತಂದಲ್ಲೇ ಕ್ಷೇತ್ರ ಈ ದೇವಸ್ಥಾನ ರೂಪಡಿ ಇಜ್ಜಾಂಡ್ ಕ್ರಮೇಣ ಒಂಜಿ 15 ವರ್ಷದ ದುಂಬು ಆ ದೇವೇರ್ನ ಸಾನ್ನಿಧ್ಯದ ಮಿತ್ತು ಒಂಜಿ ಅಷ್ಟಮಂಗಲ ಪ್ರಶ್ನೆ ಪಾಡ್ದು ತೂಯಿನಂಚಿನ ಸಂದರ್ಭಡು ಆ ಮುಲ್ಲು ದೇವೇರ್ನ ಸಾನ್ನಿಧ್ಯ ಉಂಡು ಬತ್ತಿನಕ್ಲೆಗೆ ಕಷ್ಟ ದೂರ ಆಪುಂಡು ಅಲ್ಪ ಒಂಜಿ ದೇವಸ್ಥಾನ ಕಟ್ಟದು ಆ ದೇವೇರ್ಲೆಗೆ ಒಂಜಿ ದೇವಸ್ಥಾನ ಒಂಜಿ ಬರ್ಪಣಂಚಿನ ದೇವಸ್ಥಾನ ದೈವಲೆಗೆ ಒಂಜಿ ದೈವಸ್ಥಾನ ಮಣ್ಪುಡು ಪಂಡದು ಅಷ್ಟಮಂಗಲ ಪ್ರಶ್ನೆ ಇಡು ತೋಜಿದು ಬತ್ತನ ಆ ಪೊರ್ತುಗು ಪಂಡ ಬಂಗಡಿತ್ತನ ಸಂಸಾರ ಎಂಗ್ಲೆಗೆ ದೇವಸ್ಥಾನ ಕಟ್ಟಾವನಂಚಿನ ಸ್ಥಿತಿಟ್ಟು ಆ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಇಜ್ಜಾಂಡ್ ಆ ಬಂಗಡಿ ಪುನಗಲು ಊರು ಊರು ತಿರುಗಿದೆ ಮಸ್ತು ಊರಿಗೆ ಪೋತೆ ಎಂಗಲು ಕೊರ್ತನಂಚಿನ ಕಾಸಿಡು ಕಟ್ಟದ ನಂಚಿನ ದೇವಸ್ಥಾನ ಒಂದು ಈ ದೈವಸ್ಥಾನ ಅಂಚನೆ ಮುಲ್ಪ ಕುಡೊಂಜು ವಿಶೇಷತೆ ಪಂಡ ದೈವಾಗ ಅಗೇಲು ಸಸ್ಯಹಾರ ಒವೇ ರೀತಿಯ ಮಧುವಂಶ ಮೂಲು ಇಜ್ಜಿ ದೇವರ ಸಾನ್ನಿಧ್ಯ ಪುಣ್ಯದಾದ ಶ್ರೀಕುಮಾರನ ಸಾನ್ನಿಧ್ಯ ಪುಣ್ಯದಾದ್ರೆ ಆ ದೈವಾಗ ಆಪುನ ಕೋಲ ಅಗೇಲು ಮಾತ ಸೇವೆಲ್ಲ ಸಸ್ಯಹಾರಡ ಆಪುನಿ ಮಧುವಂಶ ಮೂಲು ಒವೇ ರೀತಿಯ ಈ ಕ್ಷೇತ್ರದಲ್ಲಿ ಸಿರಿಕುಮಾರನ ಸಾನ್ನಿಧ್ಯ ಇರುವುದರಿಂದ ಇಲ್ಲಿ ಯಾವುದೇ ರೀತಿಯ ಮಾಂಸಾಹಾರದ ಅಗೇಲು ಸೇವೆ ನೀಡುವಂತಿಲ್ಲ. ಇಲ್ಲಿನ ಆಚಾರ ವಿಚಾರಗಳನ್ನು ಅಂದಿನಿಂದ ಇಂದಿನವರೆಗೂ ನೇಮಕ್ಕೆ ತಕ್ಕಂತೆ
ಪಾಲಿಸಿಕೊಂಡು ಬಂದಿರೋದ್ರಿಂದ ಇಂದಿನ ದಿನಗಳವರೆಗೂ ಶ್ರೀ ಕ್ಷೇತ್ರದಲ್ಲಿ ಎಲ್ಲವೂ ನುಡಿದಂತೆ ನಡೆಯುತ್ತಿದೆ. ಇನ್ನು ಇಲ್ಲಿ ಪ್ರತಿನಿತ್ಯ ಪೂಜಾದಿ ಪುನಸ್ಕಾರಗಳು ನಡೆಯುತ್ತದೆ. ಧರ್ಮದರ್ಶಿ ಹಾಗೂ ಕ್ಷೇತ್ರದ ನಿರ್ಮಾಣದ ಕಾರಣೀಕರ್ತರಾದ ಶ್ರೀ ರಮೇಶ್ ಕುಮಾರ್ ಅವರ ಮುಂದಾಳತ್ವದಲ್ಲಿ ಇಲ್ಲಿ ಪೂಜಾ ಕಾರ್ಯಕ್ರಮವು ನಡೆದುಕೊಂಡು ಬರುತ್ತಿದೆ. ಪ್ರತಿ ಮಂಗಳವಾರ ಶುಕ್ರವಾರ ಹಾಗೂ ಭಾನುವಾರ ದೇವಿಗೆ ವಿಶೇಷ ಸೇವೆಯು ಜರುಗುತ್ತಿದ್ದು
ಭಕ್ತ ಸಾಗರ ಈ ವೇಳೆ ಸರತಿ ಸಾಲಿನಲ್ಲಿ ಶ್ರೀ ಆದಿಮಾಯಿಯ ದರ್ಶನಕ್ಕೆ ಹರಿದು ಬರುತ್ತಿದೆ. ಈ ಸಂದರ್ಭ ಶ್ರೀದೇವಿಯ ದರ್ಶನ ಸೇವೆಯು ನಡೆಯುತ್ತಿದ್ದು ಭಕ್ತರು ತಮ್ಮ ಅಭೀಷ್ಟಗಳನ್ನು ಈಡೇರಿಸಿಕೊಳ್ಳುತ್ತಾರೆ. ವೀಕ್ಷಕರೇ ನೋಡಿದ್ರಲ್ಲ, ಇವತ್ತಿನ ಸಂಚಿಕೆಯಲ್ಲಿ ಶ್ರೀಕ್ಷೇತ್ರದ ಇತಿಹಾಸದ ಬಗ್ಗೆ ಹಾಗೂ ಶ್ರೀಕ್ಷೇತ್ರದಲ್ಲಿ ಪುನರ್ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವಕ್ಕೆ ಶ್ರೀಕ್ಷೇತ್ರವು ಯಾವ ರೀತಿ ಸಜ್ಜಾಗಿತ್ತೆಂದು, ಇನ್ನು ಇಲ್ಲಿ ನಡೆದಂತಹ ಪುನರ್ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಧಾರ್ಮಿಕ ಕಾರ್ಯಕ್ರಮಗಳ ಬಗ್ಗೆ ನೋಡೋಣ ನಾಳಿನ ಸಂಚಿಕೆಯಲ್ಲಿ. ಅಲ್ಲಿ ತನಕ ನಿರಂತರ ನೋಡ್ತಾ ಇರಿ ವಿ4 ನ್ಯೂಸ್ ಹಾಗೂ ಲಾಗಿನ್ ಮಾಡಿ v4news.com. ವಂದನೆಗಳು.